ಮಾಧ್ಯಮದ ಮಿತ್ರರೇ ತುಂಬ ಸಂತೋಷ ಆಗ್ತಾ ಇದೆ ನಾನಿಲ್ಲಿ ಹೆಚ್ಚು ಮನೋರಂಜನೀಯವಾಗಿ ಸಿನಿಮಾ ಸದರ್ಶನ ಪಿಕ್ಚರ್ ಎಲ್ಲವೂ ಸಕ್ಸಸ್ ಆಗ್ತವೆ ಇದು ಆಗಿದೆ ಅನ್ನೋ ಅರ್ಥದಲ್ಲಿ ಹೇಳೋದಕ್ಕಿಂತ ಹೆಚ್ಚು ಗುಣಾತ್ಮಕವಾಗಿ ಇದರಿಂದ ಪರಿವಾರ ಇಕ್ಕಟ್ಟು ಬಿಕ್ಕಟ್ಟುಗಳ ಮಧ್ಯದಲ್ಲೂ ಕೂಡ ಸಮಸ್ಯೆಗಳ ಮಧ್ಯದಲ್ಲಿ ಆ ಸಮಸ್ಯೆಯನ್ನು ಬಿಡಿಸಿ ನಾನು ಹೇಳಬೇಕಾಗಿಲ್ಲ ಅಂಥದ್ರ ಜೊತೆಯಲ್ಲೂ ಕೂಡ ಜನಾನುರಾಗಿಯಾಗಿ ಕೆಲಸ ಪಾಪ್ಯುಲರ್ ಆಗ್ತಕ್ಕಂಥದ್ದು ಮತ್ತು ಜನಪರ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಚಿಂತನೆಯೂ ಕೂಡ ಇದರಿಂದ ಆಚೆಗೆ ಬಂದಿರತಕ್ಕಂಥದ್ದು ದೊಡ್ಡ ಸಕ್ಸಸ್ ಅಂತ ನಾನು ಹೇಳಿದೆ ಇದು ನಮ್ಮ ಅಭಿಮಾನಿಗಳಿಗೆ ಮಾತ್ರ ಅಲ್ಲ ಇಡೀ ರಾಜ್ಯದ ಒಂದು ವ್ಯವಸ್ಥೆಯನ್ನು ಕಣ್ತರಿಸೋದಕ್ಕೆ ಮಾಡಿರ್ತಕ್ಕಂಥ ಒಂದು ಸಿನಿಮಾ ಆಗಿ ನನಗೆ ಬಹಳ ಸಂತೋಷ ಆಗ್ತಿರೋದು ಉತ್ತುಂಗ ಸ್ಥಿತಿಯಲ್ಲಿರ್ತಕ್ಕಂಥ ದರ್ಶನ್ ಅವರ ಈ ಕಮರ್ಷಿಯಲ್ ಪಿಕ್ಚರ್ಗಳು ಅಂತ ಏನು ಹೇಳ್ತೀವೋ ಅದನ್ನು ಇಟ್ಟುಕೊಂಡು ಒಂದು ಗುಣಾತ್ಮಕವಾದ ಮತ್ತು ಅರ್ಥಪೂರ್ಣವಾದ ಬದಲಾವಣೆ ಮತ್ತು ವ್ಯವಸ್ಥೆಯನ್ನು ಮನವರಿಕೆ ಮಾಡ್ತಕ್ಕಂಥ ಒಂದು ಸಿನಿಮಾ ಇದು ಎಜುಕೇಷನ್ನಲ್ಲಿ ಆಗಿದೆ ಅಂತಕ್ಕಂಥದ್ದನ್ನ ಪಿಕ್ಚರು ಕೊಡ್ತಾ ಇರೋದನ್ನು ನೋಡಿದಾಗ ನಾನು ಊರೂರಲ್ಲಿ ಹೋಗ್ತಿರ್ಬೇಕಾದ್ರೆ ನೋಡಿದಾಗ ಚಿಂತನೆಯನ್ನು ಹೇಳ್ತಾರೆ ಒಂದು ಭಾಸ್ ನಮ್ಮ ಚಿತ್ರ ದರ್ಶನ್ ಅವ್ರದ್ದು ಅನ್ನತಕ್ಕಂಥದ್ದು ಇನ್ನೊಂದು ಸರ್ ಅದರಲ್ಲಿರೋ ಕಂಟೆಂಟ್ಸ್ ಈಸ್ ವಂಡರ್ಫುಲ್ ಅದ್ಭುತ ಸರ್ ಏನು ಸರ್ ಇವತ್ತಿನ ದಿವಸ ನಾವು ಭಾಳ ಕಣ್ಣಲ್ಲಿ ನೀರು ಹಾಕೋತಾ ಇದ್ದೀವಿ ಮಕ್ಕಳನ್ನ ಓದಿಸ್ಬೇಕಾದ್ರೆ ಎಲ್ಲೋ ಸಣ್ಣ ಪುಟ್ಟ 10,000, 8,000, 15,000 ಸಂಬಳದಲ್ಲಿರ್ತಕ್ಕಂಥವ್ರಿಗೆ ಶಾಲೆಗೆ ಫೀಸ್ ಕಟ್ಟೋದಕ್ಕೆ 40% ದುಡ್ಡು ಕಟ್ತಾ ಇದ್ದೀವಿ ಎಲ್ಲಿ ಓದಿಸೋದು ಅದು ಎಲ್ಲಿ ತನಕ ಓದ್ಸೋಕ್ಕೆ ಸಾಧ್ಯ SSLCವರೆಗೂ ಓದಕ್ಕೆ ಸಾಧ್ಯ ಅಲ್ಲಿಂದ ಓದ್ಸೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಒಂದು ಮೂಲಭೂತವಾಗಿ ಸಂವಿಧಾನದಲ್ಲೇ ಹೇಳಿದೆ ಉಚಿತವಾದ ಶಿಕ್ಷಣವನ್ನು ಕೊಡಬೇಕು ಪ್ರತಿಯೊಬ್ಬ ನಾಗರಿಕನಿಗೂ ಮತ್ತು ಸರ್ವರಿಗೂ ಸಮಪಾಲು ಸಮಪಾಲು ಸರ್ವ ಜನಾಂಗದ ಶಾಂತಿಯಭೂತ ಜಾತ್ಯಾತೀತವಾಗಿ ಎಲ್ಲ ಮಕ್ಕಳು ಕೂಡ ವಿದ್ಯಾಭ್ಯಾಸ ಕೊಟ್ಟರೆ ದೇಶದ ಅಭ್ಯುದಯ ನಡೆಯುತ್ತೆ ಅನ್ನುವ ಚಿಂತನೆಯನ್ನು ನಾವು ನೋಡ್ತಾ ಇದ್ದೀವಿ ದುರಂತ ಏನಾಗಿದೆ ಇವತ್ತಿನ ದಿವಸ ಸಂವಿಧಾನದಲ್ಲಿ ಅಷ್ಟಿದ್ರೂ ಕೂಡ ಸರ್ಕಾರಿ ಶಾಲೆಗಳತ್ತ ಸರ್ಕಾರದವರು ತೆರಿಗೆ ಕೊಡ್ತೀವಿ ಸುಮ್ಮನೆ ಅಲ್ಲ ಪುಕ್ಷಕ್ಕೆಲ್ಲ ನಾವು ಸಂಪೂರ್ಣ ತೆರಿಗೆ ಕೊಡ್ತೀವಿ ಅದನ್ನು ಒಂದು ಎರಡು ಮಾತಾಡ್ತೀವಿ ಪ್ರತಿ ವರ್ಷ ತೆರಿಗೆಯಲ್ಲಿ ನೋಡಿ ಇದೆಂಥದ್ದು ವಿಪರೀತ ಒಂದು ಕಡೆ ಈ ಸಿನಿಮಾ ಮಾಡಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ ಅಂತ ಹೇಳ್ತಾ ಇದ್ದೀವಿ ಜನಗಳಿಗೆ ತಲುಪ್ತಾ ಇದೆ ಇನ್ನೊಂದು ಕಡೆ ಬಡ್ಜೆಟ್ ಬಂತು ಆ ಬಡ್ಜೆಟ್ನಲ್ಲಿ ಶಿಕ್ಷಣಕ್ಕೆ ಕೊಡಬೇಕಾದ ಹಣವನ್ನು ಕೊಡಲು ಕಡಿಮೆ ಮಾಡಿಕೊಟ್ಟಿದ್ದಾರೆ ಜಾಸ್ತಿ ಮಾಡಿ ಅಂತ ನಾವು ಕೇಳ್ತೀವಿ ಶಿಕ್ಷಣ ಮತ್ತು ಆರೋಗ್ಯ ಪ್ರತಿಯೊಬ್ಬ ಮನುಷ್ಯ ಚೆನ್ನಾಗಿದ್ದರೆ ಮಾತ್ರ ದೇಶ ಅಭ್ಯುದಯ ಆಗುತ್ತೆ ಅಂತ ನಮ್ಮ ಚಿಂತನೆ ಇದ್ರೆ ಇವತ್ತು ಕಡಿಮೆ ಮಾಡಿದ್ದಾರೆ ದುರಂತ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಅದಾದ್ಮೇಲೆ ಡೆಲ್ಲಿ ಮತ್ತು ಪಂಜಾಬ್ನಲ್ಲಿ ಮಾತ್ರವೇ ಈ ಶಿಕ್ಷಣಕ್ಕೆ ಒಂದು ಕ್ರಾಂತಿಯನ್ನು ತಂದಿರತಕ್ಕಂಥದ್ದು ನೋಡಿರ್ತಕ್ಕಂಥದ್ದು ಕಣ್ಣಿಗೆ ನಾನೇ ನೋಡಿದ್ದೀನಿ ಅದು ನಾನಿಲ್ಲಿ ಪಕ್ಷಭೇದ ಮರೆತು ಮಾಡ್ತಾ ಇದ್ದೀನಿ ಯಾವುದೇ ರಾಜ್ಯದಲ್ಲೂ ಉಚಿತವಾಗಿ 1ರಿಂದ 12ನೇ ತರಗತಿವರೆಗೂ ಉಚಿತವಾಗಿ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಹೈಟೆಕ್ ಪ್ರೈವೇಟ್ ಶಾಲೆಗೆ ಮಕ್ಕಳು ಹೋಗದೇ ಇರೋ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಶಾಲೆಯನ್ನು ಪರಿಹಾರ ಮಾಡಬೇಕು ಅಂತಾರೆ ಈ ಸಿನಿಮಾ ಇವತ್ತು ಕನ್ನಡದಲ್ಲಿ ರಿಲೀಸ್ ಆಗಿದೆ ಇದು ಕನ್ನಡದ ಸಿನಿಮಾ ಮಾತ್ರ ಅಲ್ಲ ದೇಶದ ಸಿನಿಮಾ ಇದು ದೇಶದ ಸಮಸ್ಯೆ ಇದು ಎಜುಕೇಷನ್ ಅಂಡ್ ವಿಶೇಷವಾಗಿ ಆರೋಗ್ಯ ನಾನು ಯಾತಕ್ಕೆ ಮಾತಾಡ್ತೀನಿ ಅಂದರೆ ಹಣ್ಣು ಮಾರೋನೋ ಅಂಡಿ ಇಟ್ಟಿರೋನೋ ಸಣ್ಣ ದಿನಗೂಲಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರ ಮಕ್ಕಳು ಮಕ್ಕಳ ಮಂತ್ರಿಗಳ ಮಕ್ಕಳೇ ಮಕ್ಕಳ MLAಗಳ ಮಕ್ಕಳೇ ಮಕ್ಕಳ ಶ್ರೀಮಂತರ ಅದಾನಿ ಅಂಬಾನಿ ಅವ್ರ ಮಕ್ಕಳೇ ಮಕ್ಕಳ ಅವ್ರು ಎಲ್ಲಿ ಬೇಕಾದ್ರೂ ಓದ್ಬೋದು ಏನು ಬೇಕಾದ್ರು ಅನ್ನೋ ದುಡ್ಡಿದೆ ದುಡ್ಡಿನಲ್ಲಿ ಶಿಕ್ಷಣವನ್ನು ಅಳಿತಾ ಇದ್ದೀವಲ್ಲ ಸರ್ಕಾರಗಳು ಅದು ಬಹಳ ದುರಂತ ಆಗಿದೆ ಅದು ಇದೆ ಏನ್ ಹೇಳ್ತೀರಾ ನಾ ಸರ್ಕ 30,000 ಶಾಲೆಗಳು ಪ್ರೈಮರಿ ಸ್ಕೂಲ್ ತೆಗೆದಿದ್ದೀವಿ ಕಾಲೇಜ್ಗಳು ತೆಗೆದಿದ್ದೀವಿ ತೆಗೆದಿದ್ದೀರಪ್ಪ ಪುಕ್ಷಟೆ ಕೊಡ್ತಿದ್ದೀರಾ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗೆ ಪುಕ್ಷಟೆ ಸೀಟ್ ಕೊಡ್ತಿದ್ದೀರಾ ನೀವು ಮೆಡಿಕಲ್ ಕಾಲೇಜ್ ಓದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವು ಸಮಾನತೆಯನ್ನು ತೆರಿಗೆ ಮಾತ್ರ ಎಲ್ಲರಿಂದಲೂ ವಸೂಲು ಮಾಡ್ತೀವಲ್ಲ ಈ ಸರಿ ಅಂತೂ ತೆರಿಗೆ ವಿಚಿತ್ರ ಇದೆ ಪ್ರತಿ ಸಾರಿ ಕಾರ್ಪೊರೇಟ್ ಮತ್ತು ಇನ್ಕಮ್ ಟ್ಯಾಕ್ಸ್ ನಲ್ಲಿ 36% ತೆರಿಗೆ ತೆರಿಗೆಯನ್ನ ಕೊಡ್ತಿದ್ರು ಒಟ್ಟು 1 ರೂಪಾಯಿನಲ್ಲಿ 36 ರೂಪಾಯಿ ತೆರಿಗೆ ಬರ್ತಿದ್ದು ಅದರಿಂದ ಜನಗಳ ತೆರಿಗೆ 30%ಕ್ಕಿಂತ ಕಡಿಮೆ ಇತ್ತು ಈ ಸತಿ ದುರಂತ ಕೊಲೆ ಮಾಡ್ತಿದ್ದಾರೆ ಕಾರ್ಪೊರೇಟ್ ಸೆಕ್ಟರ್ಗೆ 22 ಕಳಿಸಿ 8% ಅವ್ರಿಗೆ ತೆರಿಗೆ ವಿನಾಯಿತಿ ಮಾಡಿ ಜನಗಳ ಮೇಲೆ ಬರೆ ಹಾಕಿ 36% ಮಾಡಿದ್ದಾರೆ ಅಂದ್ರೆ 1 ರೂಪಾಯಿನಲ್ಲಿ 36% ದುಡ್ಡನ್ನು ನಾವು ಕಟ್ಟಬೇಕು ಆ ಶ್ರೀಮಂತ ವರ್ಗ ವ್ಯಾಪಾರಿ ಮನೋಭಾವದವರು ದರೋಡೆಕೋರರಿಗೆ 8% ಕಡಿಮೆ ಮಾಡಿದ್ದೀವಿ ಅಂದಾಗ ಎಲ್ಲಿಗೆ ನೆಲೆ ನಿಲ್ತಾ ಇದ್ದೀವಿ ನಾವು ಈ ಸರ್ಕಾರ ಆ ಸರ್ಕಾರ ಅಂತ ನಾನು ದುಃಖ ಆಗಿ ಹೇಳ್ತಾ ಇದ್ದೀನಿ ನಾನು ಸುರೇಶ್ ಮಾತಾಡ್ತಾ ಇರ್ತೇನೆ ನಾವು 25-30-35 ವರ್ಷಗಳಿಂದ ಓದ್ದವರು ಅವತ್ತಿನ ಶಿಸ್ತಿನೇ ಚೆನ್ನಾಗಿತ್ತು ಅವತ್ತು ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದ್ ಬಂದು ಇಂಜಿನಿಯರ್ ಆಗಿದ್ದಾರೆ ನಮ್ಮ ತಂದೆ ತಾಯಿದ್ರು ಎಷ್ಟೋ ಜನ ಏನ ಇವತ್ತದ್ದು ಸಾಧ್ಯವೇ ಇಲ್ಲದೆ ಇರ್ತಕ್ಕಂಥದ್ದು ಮೆಡಿಕಲ್ ಕಾಲೇಜ್ನಲ್ಲಿ ಹೈಯರ್ ಸ್ಟಡಿ ಮಾಡ್ಬೇಕಾದ್ರೆ 5-6 ಕೋಟಿ ಸ್ಪೆಷಲೈಸೇಷನ್ಗೆ ಏನ್ ಟ್ರೀಟ್ ಮಾಡ್ತಾನೆ ಅವನು ಬಂದು ಅದು ಯಾರವನು ಹೈಟೆಕ್ನವನೇ ವ್ಯಕ್ತಿಯ
ಇಂತಾ ಒಂದು ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡು ನನಗೆ ವಿಶೇಷವಾಗಿ ಶೈಲಜಾ ಪ್ರೊಡ್ಯೂಸರ್ ಧೀಮಂತ ತೀರ್ಮಾನವನ್ನು ತೆಗೆದುಕೊಂಡು ಇದು ಹಣ ಬರುತ್ತೋ ಇರುವ ಹಣ ಹಾಕಿ ಹಣ ಹೋದ್ರೂ ಚಿಂತೆ ಇಲ್ಲ ಸಾಮಾಜಿಕ ಚಿಂತನೆ ಅಂತ ಮಾಡಿರೋದಕ್ಕೆ ಒಂದು ಜೋರಾದ ನಮಸ್ಕಾರವನ್ನು ಕನ್ನಡಿಗರ ಪರವಾಗಿ ನಾನು ಹೇಳುತ್ತೇನೆ.